ಹಲೋ ಫ್ರೆಂಡ್ಸ್, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಟೊಮೊಟೊ ಹಪ್ಪಳ ಮಾಡೋದು ಹೇಗೆ ಅನ್ನೋದನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಅದಕ್ಕೆ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕಾಗುತ್ತೆ ಅನ್ನೋದನ್ನು ಇವಾಗ ನಾನು ನಿಮಗೆ ತೋರಿಸ್ತೀನಿ. ನೋಡೋಣ, ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು ಒಂದು 3 ಕಪ್ಗಳನ್ನ ಇಟ್ಕೊಂಡು ಅದರಲ್ಲಿ ಮೊದಲಿಗೆ ನೋಡಿ ಟೊಮಾಟನ 1-3 ತೊಗೊಂಡಿದ್ದೀನಿ. ಹಾಗೆಯೇ ಮೈದಾ ಹಿಟ್ಟು 1 ಕಪ್ಪು ತೊಗೊಂಡಿದ್ದೀನಿ. ಹಾಗೆ ರವೆ 1 ಕಪ್ಪು ತೊಗೊಂಡಿದ್ದೀನಿ. ಮತ್ತು ಅಕ್ಕಿ ಹಿಟ್ಟು ಕೂಡ 1 ಕಪ್ಪನ್ನ ತೊಗೊಂಡಿದ್ದೀನಿ. ನೀವು ಚಿರೋಟಿ ರವೆ ಇದ್ದರೆ ತೊಗೊಳ್ಳಿ, ತುಂಬ ಒಳ್ಳೆಯದು. ಇದು ದಪ್ಪ ರವೆ, ಹಾಗಾಗಿ ಚಿರೋಟಿ ರವೆ ಇದ್ದರೆ ತುಂಬ ಒಳ್ಳೆಯದು. ಈ ಮೂರನ್ನು ಕೂಡ 1 ಕಪ್ಪು ತೊಗೊಂಡಿದ್ದೀನಿ. ಹಾಗೆ ಜೀರಿಗೆ ನೋಡಿ ಸ್ವಲ್ಪ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಅಡುಗೆ ಸೋಡಾ. ಆಮೇಲೆ ರುಬ್ಬೋದಕ್ಕೋಸ್ಕರ ನಾವು ಇಲ್ಲಿ, ಇದು ಖಾರದ ಮೆಣಸಿನ್ಕಾಯಿ ಆಗಿರೋ ಕಾರಣದಿಂದ ಬರೀ 4 ಮೆಣಸಿನ್ಕಾಯಿ ಮಾತ್ರ ತೊಗೊಂಡಿದ್ದೀನಿ. ಹಾಗೆ ಕರಿಬೇವು. ನಿಮಗೆ ಬೇಕು ಅಂತಂತಂದರೆ ಇದಕ್ಕೆ ನೀವು ಇನ್ನೂ ಧನಿಯಾ, ಹಾಗೆಯೇ ಎಳ್ಳು ಮತ್ತು ಈರುಳ್ಳಿ ಕೂಡ ಮಿಕ್ಸ್ ಮಾಡ್ಕೋಬೋದು. ಇಲ್ಲಿ ನಾನು ಅದನ್ನೆಲ್ಲ ಏನೂ ಮಿಕ್ಸ್ ಮಾಡ್ಕೊತಾ ಇಲ್ಲ. ಈಗ ಮೊದಲಿಗೆ ಮಿಕ್ಸಿ ಜಾರ್ಗೆ ನಾವು ಇದನ್ನೆಲ್ಲ ಹಾಕ್ಕೊಂಡು ಪುಡಿ ಮಾಡ್ಕೊಂಡ್ಬಿಡೋಣ, ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಯಾಕೆ ಅಂತಂತಂದರೆ ರವೆ ಇಲ್ಲಿ ದಪ್ಪ ಆಗಿರೋ ಕಾರಣದಿಂದ ಇದು ಸ್ವಲ್ಪ ಪುಡಿ ಆಗಬೇಕು ರವೆ. ಆ ಕಾರಣದಿಂದ ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಜೀರಿಗೆ, ಕರಿಬೇವು, ಹಾಗೆಯೇ ಒಣಮೆಣಸಿನ್ಕಾಯಿ ಇದನ್ನೆಲ್ಲ ಕೂಡ ನಾನು ಒಟ್ಟಿಗೆ ಹಾಕಿಬಿಟ್ಟು ಇದನ್ನು ಒಂದು ಸುತ್ತು ತಿರುಗಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಒಂದು ಸುತ್ತು ತಿರುಗಿಸ್ಕೊಂಡಿದ್ದಾಗಿದ್ದ ನಂತರ ನಾವು ಹೆಚ್ಚಿಟ್ಕೊಂಡಿರೋವಂಥ ಟೊಮಾಟವನ್ನು ಅದಕ್ಕೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಈಗ ನೋಡಿ ಇದು ಇಷ್ಟು ಪುಡಿಯಾಗಿದೆ. ಈ ಇಷ್ಟು ಪುಡಿ ಆಗಿರೋದಕ್ಕೆ ಇವಾಗ ನಾವು ಹೆಚ್ಚಿಟ್ಕೊಂಡಿರೋವಂಥ ಟೊಮಟನ ಹಾಕ್ಕೊಂಡು ಇದನ್ನು ಕೂಡ ಇವಾಗ ನಾವು ಗ್ರೈಂಡ್ ಮಾಡಿಬಿಡಬೇಕು. ಗ್ರೈಂಡ್ ಮಾಡಿದಾಗ ಅದು ಎಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆಗಿದ ನಂತರ ಅದಕ್ಕೆ ನಾವು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮತ್ತೆ ಇನ್ನೊಂದು ಸಲ ಅದನ್ನು ನಾವು ಗ್ರೈಂಡ್ ಮಾಡಿದ್ವಿ ಅಂತಂತಂದರೆ ನೀಟಾಗಿ ಎಲ್ಲ ಕೂಡ ಚೆನ್ನಾಗಿ ಕಲ್ಕೊಳ್ಳುತ್ತೆ. ನೋಡಿ, ಇವಾಗೆಲ್ಲ ನೀಟಾಗಿ ಕಲ್ಕೊಂಡಿದ್ದಾಗಿದೆ. ಇದಕ್ಕೆ ಬೇಕು ಅಂತಂತಂದರೆ ನೀವು ಒಂದು ಸ್ವಲ್ಪ ಫುಡ್ ಕಲರ್ ಬೇಕಾದರೂ ಮಿಕ್ಸ್ ಮಾಡ್ಕೋಬಹುದು, ಇಲ್ಲ ಹಾಗೆ ಹಾಕ್ತೀವಿ ಅನ್ನೋದಾದರೆ ನೀವು ಹಾಗೆ ಹಾಕ್ಕೋಬೋದು ಫ್ರೆಂಡ್ಸ್. ಇವಾಗ ನೋಡಿ, ನಾನು ಇಲ್ಲಿ ಒಂದು ತಟ್ಟೆಯನ್ನು ತಗೊಂಡು ಆ ತಟ್ಟೆ ಮೇಲೆ ಇವಾಗ ಹಪ್ಪಳನ ಈ ಥರ ತಿರುವು ಬಿಟ್ಟು ನೀಟಾಗಿ ರೆಡಿ ಮಾಡಿಟ್ಕೊಂಡು ಇವಾಗ ಹಬೆ ಮೇಲೆ ಇದನ್ನು ಬೇಯೋದಕ್ಕೋಸ್ಕರ ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನಾನು ಎಲ್ಲಿ ಮಿಸ್ಟೇಕ್ ಮಾಡಿದೆ, ಎಲ್ಲಿ ನನ್ನಿಂದ ಮಿಸ್ಟೇಕ್ ಆಯಿತು ಅನ್ನೋದನ್ನೇ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಯಾರೂ ಅಷ್ಟೇ ಚೆನ್ನಾಗಿ ಬಂದಿರೋದನ್ನು ತೋರಿಸ್ತಾರೆ, ಆದರೆ ಹಾಳಾಗಿರೋದನ್ನು ಯಾರೂ ತೋರಿಸೋದಿಲ್ಲ. ಆದರೆ ಇಲ್ಲಿ ನಾನು ನಿಮಗೆ ಹಾಳಾಗಿರೋವಂಥ ಕೆಲಸನ ಮತ್ತೆ ಪುನಃ ಅದನ್ನು ಹೇಗೆ ಸರಿಪಡಿಸ್ಕೋಬೇಕು ಅನ್ನೋದನ್ನು ಕೂಡ ಇದರಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ ಕಾರಣದಿಂದ ಎಲ್ಲಿನೂ ಕೂಡ ವಿಡಿಯೋ ಸ್ಕಿಪ್ ಮಾಡಿದ್ದೀರಾ, ಪೂರ್ತಿ ನೋಡ್ಕೊಳ್ಳಿ. ಯಾಕೆ ಅಂತಂದರೆ ಸುಮಾರು ಜನಕ್ಕೆ ವಿಡಿಯೋನಲ್ಲಿ ಯೂಟ್ಯೂಬ್ನಲ್ಲಿ ನೋಡಿಬಿಟ್ಟು ಎಲ್ಲರೂ ಮಾಡೋಕ್ಕೆ ಹೋಗ್ತಾರೆ, ಆದರೆ ಕೆಲವು ಸಲ ಕೆಲವರಿಗೆ ಅದು ಕೆಟ್ಟೋಗ್ಬಿಡುತ್ತೆ, ಮಾಡೋದಕ್ಕೆ ಬರೋದಿಲ್ಲ. ಆ ಥರ ಆಗಿದ ತಕ್ಷಣ ಏನು ಅನ್ಕೊತಾರೆ, ಅಯ್ಯೋ ಹಾಳಾಗೋಯ್ತಲ್ಲ ಅಂತ ಹೇಳಿಬಿಟ್ಟು ಎಲ್ಲನ ಬಿಸಾಕ್ಬಿಡ್ತಾರೆ. ಆ ಥರ ತಪ್ಪು ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಇವಾಗಿಲ್ಲಿ ನಾನು ಹಾಳಾಗಿರೋವಂಥ ಕೆಲಸನ ಮತ್ತೆ ಹೇಗೆ ಸರಿಪಡಿಸ್ತಾ ಇದ್ದೀನಿ ಅನ್ನೋದನ್ನು ನೀವು ನೋಡ್ಕೊಳ್ಳುವರಂತೆ ಬನ್ನಿ ಫ್ರೆಂಡ್ಸ್. ಈ ಮೊದಲು ನಾನು ಮಾಡಿ ತೋರಿಸಿದ್ದೀನಿ, ಚೆನ್ನಾಗೇ ಬಂದಿದೆ. ಇವತ್ತು ಮಾತ್ರ ಯಾಕೋ ಸ್ವಲ್ಪ ಎಡವಟ್ಟಾಯಿತು ನನಗೆ. ಆ ಕಾರಣದಿಂದ ಎಲ್ಲಿ ಎಡವಟ್ಟಾಯಿತು, ಹೇಗಾಯಿತು ಅಂತ ಹೇಳಿಬಿಟ್ಟು ನೋಡಿ ಫ್ರೆಂಡ್ಸ್. ಇವಾಗ ಒಂದು ತಪ್ಲೆನಲ್ಲಿ ನಾನು ನೀರು ಕುದಿಯೋಕೆ ಇಟ್ಬಿಟ್ಟು ಅದ್ರ ಮೇಲೆ ಇವಾಗ ಇದು ಹಾಕಿರೋವಂಥ ಹಪ್ಪಳನ ತಟ್ಟೆ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿ ಇಡ್ತಾ ಇದ್ದೀನಿ. ನೋಡಿ, ಇವಾಗ ಒಂದು ತಟ್ಟೆನ ಮುಚ್ಚಿಟ್ಬಿಟ್ಟು ಅದು 1 ನಿಮಿಷ ಅದು ಬೇಯೋದಕ್ಕೆ ಬಿಟ್ಬಿಟ್ಟು ಆಮೇಲೆ ಅದನ್ನು ತೆಗಿಬೇಕು. ಅದು ತೆಗೆದುಬಿಟ್ಟು ಆಮೇಲೆ ಅದನ್ನು ನಾವು ಒಂದು ತಣ್ಣೀರಲ್ಲಿ ಹಾಕ್ಬಿಡಬೇಕು. ನೋಡಿ, ಇವಾಗ ಇದು ಬೆಂದಿದ್ದಾಗಿದೆ, ಬಬಲ್ಸ್ ಬಂದಿರೋ ಥರ ಬಂದಿದೆ ನೋಡಿ. ಅದನ್ನು ಇವಾಗ ನೀರಲ್ಲಿ ಈ ಥರ ತಣ್ಣಗಾಗೋದಕ್ಕೆ ಬಿಡಬೇಕು. ಈ ಥರ ತಣ್ಣಗಾಗೋದಕ್ಕೆ ಬಿಟ್ಟುಬಿಟ್ಟು ಮತ್ತೆ ಇನ್ನೊಂದನ್ನು ನಾವು ಒಲೆ ಮೇಲಿಟ್ಟು ಮತ್ತೆ ಅದೇ ಥರನ ಬೇಯಿಸ್ಕೋಬೇಕು. ಇವಾಗ ಸೂಜಿ ಮುಖಾಂತರದಿಂದ ನಾವು ಈ ಥರ ತೆಗೆದುಬಿಟ್ಟು ನೀಟಾಗಿ ನೀರಲ್ಲೇ ಅದನ್ನು ಬಿಟ್ಟುಬಿಟ್ಟು ತೆಗೆದ್ವಿ ಅಂತಂದರೆ ನೀಟಾಗಿ ಬಂದುಬಿಡುತ್ತೆ ಫ್ರೆಂಡ್ಸ್ ಹಪ್ಪಳ. ಆದರೆ ಇಲ್ಲಿ ನನಗೆ ಏನು ಮಿಸ್ಟೇಕ್ ಆಯಿತು ಅಂತಂತಂದರೆ ರವೆ ತುಂಬ ದಪ್ಪ ಇದ್ದಿದ್ದ ಕಾರಣದಿಂದ ಇದೇನಾಯಿತು ಅಂತಂದರೆ ಹಪ್ಪಳ
ಹರಿಯೋದಕ್ಕೋಸ್ಕರ ಶುರುವಾಯಿತು ಫ್ರೆಂಡ್ಸ್. ನೋಡಿ ಇಲ್ಲಿ ನೀಟಾಗಿ ತೆಗೆಯೋಕ್ಕೆ ಆಗ್ತಾ ಇಲ್ಲ, ಅದು ಅಂಟ್ಕೊಂಡು ಬಿಡ್ತಾ ಇದೆ. ಹಾಗೆಯೇ ಎಣ್ಣೆ ಹಚ್ಚಿನೂ ಕೂಡ ಮಾಡಿ ನೋಡಿದೆ, ಆದರೂ ಕೂಡ ಅದು ಹರಿತಾ ಇತ್ತು. ಅದಕ್ಕೋಸ್ಕರ ಇನ್ನು ಹಾಳು ಮಾಡೋದು ಬೇಡ ಹಿಟ್ಟು ಅಂತ ಹೇಳಿಬಿಟ್ಟು ಈಗ ಬೇರೆ ಥರ ಅದನ್ನು ಮಾಡೋದಕ್ಕೆ ಶುರು ಮಾಡಿದ್ದೀನಿ. ನೋಡಿ ಒಲೆ ಮೇಲೆ ನಾನು ಇವಾಗ 10 ಕಪ್ಪು ನೀರನ್ನು ಇಟ್ಕೊಂಡಿದ್ದೀನಿ. ಆವಾಗಲೇ ನಾನು ಯಾವ ಹಿಟ್ಟು ತೋರಿಸಿದ್ನಲ್ಲ ಆ ಕಪ್ಪಲ್ಲಿ 10 ಕಪ್ಪು ನೀರನ್ನು ಇಟ್ಟು ಇದು ನಾವೇನು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಹಿಟ್ಟೆಲ್ಲ ಮಿಕ್ಸ್ ಮಾಡಿ ಅದನ್ನು ಇವಾಗ ಕುದಿ ಬಂದ ಮೇಲೆ ಆ ನೀರಿಗೆ ಇದನ್ನು ಸೇರಿಸ್ಕೊಂಡು ಇವಾಗ ಅದನ್ನು ಬೇಯಿಸ್ತಾ ಇದ್ದೀನಿ ನೋಡಿ ನೀಟಾಗಿ. ಆಮೇಲೆ ಪುನಃ ನಾನು ಇದಕ್ಕೆ 2 ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನೋಡಿ. ಯಾಕೆಂತಂದರೆ ಈಗ ಅದಂತೂ ಬರಲಿಲ್ಲ ಹಪ್ಪಳ ನೀಟಾಗಿ, ಯಾಕಂದರೆ ರವೆ ಸ್ವಲ್ಪ ದಪ್ಪ ಇತ್ತು, ಆ ಕಾರಣದಿಂದ ಹಪ್ಪಳ ಎದ್ದೇಳಿಲ್ಲ ನೀಟಾಗಿ. ಹಂಗಾಗ್ಬಿಟ್ಟು ಇವಾಗ ಆ ಹಿಟ್ಟು ಹಾಳು ಮಾಡೋದು ಬೇಡ ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ, ಇವಾಗ ನೀರು ಕುದಿಯೋಕ್ಕೆ ಇಟ್ಬಿಟ್ಟು ಆ ಕುದೀತಾ ಇರೋವಂಥ ನೀರಲ್ಲಿ ಆ ಕಲಸಿರೋವಂಥದ್ದನ್ನು ಹಾಕ್ಬಿಟ್ಟು ಅದ್ರ ಮೇಲೆ 2 ಕಪ್ಪು ಮತ್ತೆ ನಾನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ. ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಇದು ನೀಟಾಗಿ ಚೆನ್ನಾಗಿ ಕುದ್ದಿದ್ದಾದ ಮೇಲೆ ಅದನ್ನು ಚೆನ್ನಾಗಿ ಕೈಯಿಂದ ತಿರುಗಿಸೋಣ. ಅದು ಚೆನ್ನಾಗಿ ಮುದ್ದೆ ಥರ ಆಗಬೇಕು ನೋಡಿ, ಈ ಥರ ಚೆನ್ನಾಗಿ ಮುದ್ದೆ ಥರ ಆಗಬೇಕು. ಈ ಥರ ಮುದ್ದೆ ಥರ ಆದಮೇಲೆ ಅದನ್ನು ನಾವು ಈ ಥರ ಮುಟ್ಟು ನೋಡಿದಾಗ ಕೈಗೆ ಅಂಟಬಾರ್ದು ಫ್ರೆಂಡ್ಸ್. ಆ ಥರ ಮುದ್ದೆ ಥರ ಆಗಿದ ಮೇಲೆ ನಾವು ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಕಲಸಿಬಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೋಸ್ಕರ ಬಿಟ್ಬಿಡೋಣ. ಆಮೇಲೆ ಇನ್ನೊಂದೇನು ಅಂತಂತಂದರೆ, ನಿಮ್ಮ ಹತ್ರ ಪ್ರೆಸ್ಸಿಂಗ್ ಮಣೆ ಇಲ್ಲ, ಪ್ರೆಸ್ಸಿಂಗ್ ಮಿಷಿನ್ ಇಲ್ಲ ಅಂತಂದರೆ ನೋಡಿ, ಈ ಥರ 2 ಎಣ್ಣೆ ಕವರ್ನ ತಗೊಂಡು ಒಂದು ಮಣೆ ಮೇಲೆ ಮೊದಲಿಗೆ ಒಂದು ಕವರ್ನ ಇಟ್ಟು ನೀರಲ್ಲಿ ಕೈ ಎದ್ದುಬಿಟ್ಟು ನಾವು ಇದನ್ನು ಹಿಟ್ಟನ್ನು ತಗೊಳ್ಳೋಣ. ಇವಾಗ ನೋಡಿ ಹಿಟ್ಟನ್ನು ಈ ಥರ ತಗೊಂಡು ಅದ್ರ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ಕವರ್ನ ಇಡೋಣ. ನಿಮಗೆ ಪ್ರೆಸ್ಸಿಂಗ್ ಮಿಷಿನ್ ಇಲ್ಲದೇ ಇದ್ದರೂ ಕೂಡ ತುಂಬ ಚೆನ್ನಾಗಿ ಪ್ರೆಸ್ಸಿಂಗಲ್ಲಿ ಬರೋ ಥರನೇ ಹಪ್ಪಳ ಇದರಲ್ಲಿ ಕೂಡ ಬರುತ್ತೆ ಫ್ರೆಂಡ್ಸ್. ನೋಡಿ ಒಂದು ಪ್ಲೇಟ್ ತೊಗೊಂಡು ಅದ್ರ ಮೇಲೆ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು. ನೀಟಾಗಿ ನಾವು ಪ್ರೆಸ್ಸಿಂಗಲ್ಲಿ ಹೇಗೆ ಮಾಡ್ತೀವೋ ಹಪ್ಪಳ ಅದೇ ಥರ ಕ್ಲೀನಾಗಿ ಬಂದುಬಿಡುತ್ತೆ ಫ್ರೆಂಡ್ಸ್. ಏನು ಕಷ್ಟಪಡಬೇಕಾಗಿಲ್ಲ ನೋಡಿ, ಎಷ್ಟು ನೀಟಾಗಿ ಬಂತು ಹಪ್ಪಳ. ಇವಾಗ ಇದನ್ನು ಒಂದು ಬಟ್ಟೆ ಹಾಸ್ಬಿಟ್ಟು ಬಟ್ಟೆ ಮೇಲೆ ನಾವು ಈ ಥರ ಹಾಕ್ಬಿಟ್ಟು ಕವರ್ ತೆಗೆದ್ವಿ ಅಂತಂದರೆ ಆಯಿತು, ನೀಟಾಗಿ ಹಪ್ಪಳ ಬಂದುಬಿಡುತ್ತೆ. ಎಲ್ಲಿನೂ ಕೂಡ ಹರಿಯೋದು ಇಲ್ಲ, ಹಾಗೆಯೇ ಅಂಟ್ಕೊಳ್ಳೋದು ಇಲ್ಲ. ಇಲ್ಲಿ ನಾನು ಎಣ್ಣೆ ಕೂಡ ಹಚ್ಚುತ್ತಾ ಇಲ್ಲ, ಬರೀ ನೀರು ಕೈಗೆ ಹಚ್ಕೊಂಡು ಈ ಕವರಲ್ಲಿ ಏನು ಇತ್ತೋ ಎಣ್ಣೆ ಅಷ್ಟು ಮಾತ್ರ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ, ಎಣ್ಣೆ ಏನು ಯೂಸ್ ಮಾಡ್ತಾ ಇಲ್ಲ. ನೋಡಿ ಎಲ್ಲ ಹಪ್ಪಳಗಳು ಕೂಡ ಇಲ್ಲಿ ರೆಡಿ ಆಯಿತು, ಇವಾಗ ನೀಟಾಗಿ ಬಂದಿದೆ ನೋಡಿ. ಪ್ರೆಸ್ಸಿಂಗ್ ಮಣೆಯಲ್ಲಿ ಮಾಡಿರೋ ಥರನೇ ಹಪ್ಪಳಗಳು ಬಂದಿದೆ ಫ್ರೆಂಡ್ಸ್. ನೀವು ಪ್ಲೇಟಿಂದ ಮೇಲ್ಗಡೆಗೆ ಈ ಥರ ಒತ್ತಿದ್ರೆ ಸಾಕು, ಚೆನ್ನಾಗಿ ಆಗಿ ಬರುತ್ತೆ ಹಪ್ಪಳಗಳೆಲ್ಲ. ಅಂದರೆ ಯಾವುದೇ ಕಾರಣಕ್ಕೂ ಈ ಥರ ಏನಾದರೂ ಎಡವಟ್ಟಾಯಿತು ಹಿಟ್ಟುಗಳು ಹಪ್ಪಳಗಳು ಮಾಡಬೇಕು ಅಂತಂದಾಗ ಅಂದರೆ ನೀವು ಬೇಕಿದ್ರೆ ಗಂಜಿ ಮಾಡಿ ಮಾಡ್ಕೋಬೋದು ಹಪ್ಪಳ, ಇಲ್ಲ ಅಂತಂತಂದರೆ ಮುದ್ದೆ ಥರ ಮಾಡಿ ಬೇಕಾದರೂ ಹಪ್ಪಳ ಮಾಡ್ಕೋಬೋದು ಫ್ರೆಂಡ್ಸ್. ಆಮೇಲೆ ನೋಡಿ 2 ದಿವಸ ನಾನು ಬಿಸಿಲಲ್ಲಿ ಒಣಗಾಕಿದೆ, ಬಿಸಿಲಲ್ಲಿ ಒಣಗಾಕಿದ ನಂತರ ಈ ಥರ ಎಷ್ಟು ನೀಟಾಗಿ ಚೆನ್ನಾಗೇ ಬಂದಿದೆ. ಏನೋ ಹಾಳಾಗೋಯ್ತಪ್ಪ ಹಿಟ್ಟು ಅಂದ್ಕೊಂಡಿದ್ದೆ, ಆದರೆ ಏನೂ ತೊಂದರೆ ಆಗಲಿಲ್ಲ. ಮುದ್ದೆ ಮಾಡಿಬಿಟ್ಟು ಆಮೇಲೆ ಹಪ್ಪಳಗಳು ಮಾಡಿದೆ, ಇವಾಗ ಇದನ್ನು ಎಣ್ಣೆಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನೀವು ಅಷ್ಟೇ, ಏನಾದರೂ ಈ ಥರದ್ದು ಎಡವಟ್ಟಾಯಿತು ಅಂತಂತಂದರೆ ಅದನ್ನು ಬಿಸಾಕ್ದೀರಾ, ಪುನಃ ಅದಕ್ಕೆ ಬೇರೆ ಥರ ಯಾವುದಾದ್ರೂ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಆ ಹಿಟ್ಟನ್ನು ನೀವು ಸರಿಪಡಿಸ್ಕೊಂಡು ಹಪ್ಪಳಗಳನ್ನು ಮಾಡ್ಕೋಬೋದು ಫ್ರೆಂಡ್ಸ್. ಈ ಥರ ಎಣ್ಣೆ ಕವರಲ್ಲಿ ಮಾಡಿರೋ ಹಪ್ಪಳ ತುಂಬ ಜಾಸ್ತಿ ದಿವಸ ಇರೋದಿಲ್ಲ, ಆ ಕಾರಣದಿಂದ ನೀವು ಈ ಥರ ಎಣ್ಣೆ ಕವರ್ ಇಟ್ಬಿಟ್ಟು ಎಣ್ಣೆ ಹಚ್ಚಿಬಿಟ್ಟು ಮಾಡಿದ್ರೆ ಬೇಗನೆ ಒಂದು 3-4 ತಿಂಗಳಲ್ಲಿ ಇದನ್ನು ಖರ್ಚು ಮಾಡಿಬಿಡ್ಬೇಕಾಗುತ್ತೆ. ನೀವು ಎಣ್ಣೆ ಬಳಸದಿರ ಹಾಗೆ ಮಾಡಿದ್ರಿ ಅಂತಂತಂದರೆ ಮಾತ್ರ ನೀವು 1 ವರ್ಷ ಪೂರ್ತಿನೂ ಕೂಡ ಈ ಥರದ ಹಪ್ಪಳಗಳನ್ನು ಇಟ್ಬಿಟ್ಟು ನೀವು ಉಪಯೋಗಿಸ್ಕೋಬಹುದು ಫ್ರೆಂಡ್ಸ್. ಏನೂ ಹಾಳಾಗೋದಿಲ್ಲ, ಚೆನ್ನಾಗಿ ಬರುತ್ತೆ. ಆ ಕಾರಣದಿಂದ ನಿಮಗೇನಾದರೂ ಈ ಥರ ತೊಂದರೆ ಆಯಿತು ಹಪ್ಪಳ ಮಾಡುವಾಗ ಅಂತಂದಾಗ, ನಿಮಗೇನಾದರೂ ಕ್ವಶನ್ ಕೇಳಬೇಕು ಅಂತಂತಂದರೆ ನನಗೆ ಕಮೆಂಟ್ಸ್ನಲ್ಲಿ ಕೇಳಿ ಫ್ರೆಂಡ್ಸ್, ಅದಕ್ಕೆ ನಾನು ಉತ್ತರನ ಕೊಡ್ತೀನಿ. ಇವಾಗ ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ಅಂತ ಹೇಳಿಬಿಟ್ಟು ದಯವಿಟ್ಟು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಎಲ್ಲರ ಕೈಯಿಂದನೂ ಹಾಳಾಗುತ್ತೆ, ಹಾಳಾಗಿರೋದನ್ನು ಸರಿಪಡಿಸೋದು ಕೂಡ ಒಂದು ಕಲೆನೆ. ಆ ಕಾರಣದಿಂದ ಚಿಂತೆ ಬೇಡ, ಏನಾದರೂ ಹಾಳಾದಾಗ ಪುನಃ ಮತ್ತೆ ಅದನ್ನು ನಾವು ಸರಿಪಡಿಸ್ಕೊಂಡು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ನಾನು ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ನಮಸ್ಕಾರ.